ಕುಂತಿ ಶ್ರೀ ಕೃಷ್ಣ ಪರಮಾತ್ಮನನ್ನ ಉತ್ತರ ಗರ್ಭದಲ್ಲಿ ಆ ಪರಿಚ್ಛಿದ್ರಾಜನ ರಕ್ಷಣೆ ಮಾಡಿದ್ದಾನೆ ಬ್ರಹ್ಮಶಿರೋಸ್ತ್ರದಿಂದ. ಆವಾಗ ಕುಂತಿ ಕೃಷ್ಣನಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ನಮನ ಸಲ್ಲಿಸ್ತಾ ಇದ್ದಾರೆ. ಏನೋದಕ್ಕೆ ಪರಮಾಸಾಯ ನಾಭಿಯಲ್ಲಿ ಕಮಲ, ನಾಭಿಯಲ್ಲಿ ಕಮಲ ಇದೆ. ನಮ ಪಂಕಜ ನಮ ಪಂಕಜ ಮಾಲೆ, ಕಮಲದ ಮಾಲೆಯನ್ನ ಧಾರಣೆ ಮಾಡಿದ್ದಾನೆ. ನಾಭಿಯಲ್ಲಿ ಕಮಲ ಇದೆ. ನಮ ಪಂಕಜ ನೇತ್ರಾಯ, ಕಮಲದ ದಳದಂತೆ ವಿಶಾಲವಾದ ಕಣ್ಣು. ನಮಸ್ತೆ ಪಂಕಜಾಂಗ್ರಯೇ, ಕಮಲದಂತೆ ಸುಂದರವಾದ ಗಟ್ಟಿಯಾದ ಕಾಲು ಪಾದ ತರ ಉಳ್ಳವನು. ನಮಸ್ಕಾರ. ಈ ರೀತಿಯಾಗಿ ಕೇವಲ ಒಂದು ಸೌಂದರ್ಯ ಪ್ರಜ್ಞೆಯಿಂದ ನಮಸ್ಕಾರ ಸಲ್ಲಿಸಿದ ಹಾಗೆ ಮೇಲ್ನೋಟಕ್ಕೆ ಕಾಣ್ತದೆ. ಆದರೆ ಅಲ್ಲಿ ಕಮಲ ಅಂದರೆ ಯಾವುದು ಅಂತ ಸರಿಯಾಗಿ ನಮಗೆ ಅರ್ಥ ಆದರೆ ಆಗ ನಮ್ಮ ಹಿಂದೆ ಗೊತ್ತಾಗ್ತದೆ. ಕೃಷ್ಣ ಜನಸಾಮಾನ್ಯರ ಮಂದರ ದೃಷ್ಟಿಯಲ್ಲಿ ಹೇಗೆ ಕಾಣ್ತಾನೆ? ಕುಂತಿ ಹೇಳ್ತಾರೆ, ಪಂಕಜನ ಆಭ. ಪಂಕ ಅಂದರೆ ಪಾಪ, ಪಾಪ ಪಾಪ ಮಾಡಿದ ಜನರಂತೆ ಆಭಾಸ. ಜಾಲ ಚೋರ ಅಂತ ಎಲ್ಲ ಜನರು ಕೃಷ್ಣನಲ್ಲಿ ಜಾರತ್ವ ಚೋರ ದೋಷಗಳನ್ನು ಆರೋಪ ಮಾಡ್ತಾರೆ. ಪಂಕ ಅಂದರೆ ಪಂಕ್ತದಲ್ಲಿ ಕೆಸರು ಪಾಪ ಅಂದರೆ ಪಂಕಜನ ಅಂದರೆ ಪಾಪ ಜನ. ಪಾಪ ಮಾಡಿದ ಜನರಂತೆ ದುಷ್ಟರಿಗೆ ಭಗವಂತ ಆಭಾಸ ಕಾಣಿಸ್ತಾರೆ. ಆದರೆ ನಿಜವಾಗಿ ಪಂಕ ಅಂದರೆ ಪಂಕನಾಭಾಯ, ನಾಭಿಯಲ್ಲಿ ಕಮಲ. ನಾಭಿಯಲ್ಲಿ ಕಮಲ ಯಾರು ಬೇಕಾದ್ರೆ ಇಟ್ಕೊಳ್ಬೋದು. ಆದರೆ ಈ ಕಮಲ ಯಾವುದು? ಪುಷ್ಕರಂ ಲೋಕಸಾರಂ. ಲೋಕಸಾರ ಅಂದರೆ ಲೋಕರೂಪವಾದ ಕಮಲ, ಅದು ಬ್ರಹ್ಮಾಂಡ ರೂಪವಾದ ಕಮಲ. 14 ದಳದ ಬ್ರಹ್ಮಾಂಡ ರೂಪ ಕಮಲ, 14 ದಳದ ಅಂದರೆ 14 ಲೋಕಗಳನ್ನು ಒಳಗೊಂಡಂತಹ ಆ ಪ್ರಕೃತಿ ರೂಪವಾದ ಬ್ರಹ್ಮಾಂಡ ಕಮಲ. ಬ್ರಹ್ಮಾಂಡ ರೂಪವಾದ ಕಮಲವನ್ನು ನಾಭಿಯಿಂದ ಸೃಷ್ಟಿ ಮಾಡಿದವನು. ಅಜಸ್ಯನ ಅಭಾವದ್ದೇ ಗಮರ್ಪಿತ ಯತ್ನೇಶ್ವರಿ ತಸ್ತು ಅಧಿಕವಾದ ಭಗವಂತನ ಆದಿಯಿಂದ ಒಂದಿದೆ, ಅದು ಒಂದಿದೆ. ಅದು ಬಹಳ ಬೇಗ ಏಕಂ ಅಂತ ಹೇಳಿದರು. ಏಕಂದ್ರೆ ಯಾವುದೋ ಒಂದಿದೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಅದು ಪ್ರಧಾನವಾದದ್ದು ಕಮಲ. ಏಕಂ ಅಂದರೆ ಪ್ರಧಾನವಾದ ಕಮಲ, ಅದನ್ನು ನಾಭಿಯಿಂದ ಸೃಷ್ಟಿ ಮಾಡಿದ ಅವನು. ನಮ ಪಂಕಜ ನಾಭ, ನಮ ಪಂಕಜ ಮಾಲೆ ಅಂದರೆ ಏನಾಗಿದೆ ಅಂದರೆ ಈ ಕಲ್ಪದಲ್ಲಿ ಒಂದು ಬ್ರಹ್ಮಾಂಡ ರೂಪ ಕಮಲವನ್ನು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡಿದ ನಂತರ ಮುಂದಿನ ಕಲ್ಪದಲ್ಲಿ ಬೇರೆ, ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಅವಧಿ. ಪುರಾಣಗಳಲ್ಲಿ ಎಲ್ಲರನ್ನೂ ಕೂಡ ರುದ್ರ ಸರ್ವೋತ್ತಮ ಅಂತ ಹೇಳಿದ್ದು ಉಂಟು, ಬ್ರಹ್ಮ ಸರ್ವೋತ್ತಮ ಅಂತ ಹೇಳಿದ್ದು ಉಂಟು, ಶಕ್ತಿ ದೇವತೆ ಸರ್ವೋತ್ತಮ ಅಂತ ಹೇಳಿದ್ದು ಉಂಟು ಬೇರೆ ಬೇರೆ ಪುರಾಣಗಳಲ್ಲಿ. ಹಾಗಾಗಿ ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ಬರು. ಈ ಕಲ್ಪದಲ್ಲಿ ವಿಷ್ಣು ಎಲ್ಲ ಲೋಕದ ಜಗತ್ ಸೃಷ್ಟಿ ಸ್ಥಿತಿ ಸಮಾನಕರ್ತ, ಅವನದ್ದೇ ಈ ಜಗತ್ಪತಿ ಪದವಿಯಲ್ಲಿ ಅವನು ವಿರಾಜಮಾನ ಆಗ್ತಾನೆ. ಕಲ್ಪದಲ್ಲಿ ಅವನು ಬಿಟ್ಟರು, ಹೇಗೆ ರಾಷ್ಟ್ರಪತಿ ಪದವಿ ಇದ್ದ ಹಾಗೆ ಶಿವ ಬರ್ತಾನೆ, ಅವನ ಎಲ್ಲ ಜಗತ್ತನ್ನು ಸೃಷ್ಟಿ ಅವನ ಹೀರೋ. ಅದರ ಮುಂದಿನ ಕಲ್ಪದಲ್ಲಿ ಅಯ್ಯಪ್ಪ ಬರ್ತಾನೆ. ಅದು ಯಾರು ಬರ್ತಾರೆ ಅಂದ್ರೆ ಬೇರೆ 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 ದೇವತೆಗಳು ಬರ್ತಾರೆ. ಹಾಗಾಗಿ ಎಲ್ಲ ದೇವತೆಗಳು ಸರ್ವೋತ್ತಮ ಅಂತ ಹೇಳಿದ್ದು ಸರಿ ಅಂತ ಒಂದು ವಾದ ಇದೆ. ಅದಕ್ಕೆ ಹೇಳ್ತಾರೆ, ಸರ್ವ ದೇಶೇಶು ಕಾಲೇದು ಸಹೇಕ ಪರಮೇಶ್ವರ, ಎಲ್ಲ ದೇಶದಲ್ಲಿ ಕಾಲದಲ್ಲಿ ಒಬ್ಬಲೇ ಇರು. ಅದಕ್ಕೆ ಹೇಳಿದ್ರು ಈ ತಪ್ಪು ಕಲ್ಪನೆ ಹೋಗಬೇಕು ಎಂಬ ದೃಷ್ಟಿಯಿಂದ ಏನ್ ಮಾಡಿದ್ರು, ನಮ್ಮ ಪಂಕಜ ಮಾಲಿನಿ, ನೀನು ಲೋಕರೂಪವಾದ ಕಮಲ ಏನಿದೆ ಆ ಬ್ರಹ್ಮಾಂಡ ರೂಪವಾದ ಕಮಲ, ಅದು ನೀನು ಏನ್ ಮಾಡಿದ್ದೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ಪ್ರತಿ ಒಂದು ಕಲ್ಪದಲ್ಲಿಯೂ ನೀನೇ ಬ್ರಹ್ಮಾಂಡ ರೂಪವಾದ ಕಮಲವನ್ನು ಸೃಷ್ಟಿ ಮಾಡು. ಸೃಷ್ಟಿ ಮಾಡಿ 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 ಅದು ಮಾಲೆ ಆಗಿ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಅಂತ. ಕೋಟಿ ಬ್ರಹ್ಮಾಂಡ ಇದೆ ಅಂದ್ರೆ ಅದು ಯಾರಿಗಾದ್ರೂ ಹೇಳ ದೇವರ ಭಕ್ತರಿಗೆ ಕೋಟಿ ಬ್ರಹ್ಮಾಂಡ ಇಲ್ರಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂದ್ರೆ ಕೋಟಿ ಬ್ರಹ್ಮಾಂಡ ಇದೆಯಾ ಅಂತ ಪ್ರಶ್ನೆ ಬಂದ. ನಾವು ಹೇಳುದು ಬಹಳ ಪ್ರಸಿದ್ಧ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಕೋಟಿ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಅಂತ. ಯಾಕೆಂದ್ರೆ ಪ್ರತಿಯೊಂದು ಭಗವಂತನ ರೋಮಕೂಪದಲ್ಲಿ ಒಂದೊಂದು ಬ್ರಹ್ಮಾಂಡ ಇದೆ.
ಹಾಗೆ ಎಷ್ಟಾಯ್ತು ಸಿಕ್ಕಾಪಟ್ಟೆ ಆಯ್ತಲ್ವಾ ಅಂತ ಆಚಾರ್ಯರ ಸಿದ್ಧಾಂತ. ಬೃಹದಂತ ಮಗು ಏಕಂ ಅಂದ್ರೆ ಬ್ರಹ್ಮಾಂಡ ಒಂದು ಕಲ್ಪದಲ್ಲಿ ಒಂದೇ ಸೃಷ್ಟಿ, ಒಂದೇ ಬ್ರಹ್ಮಾಂಡ ಸೃಷ್ಟಿ. ಮತ್ತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಯಿತು ಅಂತ ಅಯ್ಯೋ ಅದು ಲೆಕ್ಕಾಚಾರ ಮಾಡಿ. ಹಿಂದೆ ಹಿಂದೆ ಎಷ್ಟು ಕಲ್ಪದಲ್ಲಿ ಬ್ರಹ್ಮಾಂಡ ಆಗಿ ಹೋಗಿದೆಯೇನು, ಇನ್ನು ಮುಂದೆ ಎಷ್ಟು ಸೃಷ್ಟಿ ಮಾಡಲಿಕ್ಕಿದ್ದಾನೇನು. ಹಿಂದೆ ಮಾಡಿದ ಬ್ರಹ್ಮಾಂಡ ಇನ್ನು ಮುಂದೆ ಮಾಡಲಿರುವ ಬ್ರಹ್ಮಾಂಡ ಅದೆಲ್ಲ ಒಟ್ಟಿ ಸೇರಿದ ಎಷ್ಟಾಗತ್ತೆ, ಕೋಟಿಗಿಂತಲೂ ಜಾಸ್ತಿ ಆಗುತ್ತೆ. ಕೋಟಿ ಕೋಟಿ ಅಂದ್ರೆ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಬ್ರಹ್ಮಾಂಡ ಸಿಕ್ಕಿ ಮಾಡಿ 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 ಕೋಟಿ ಕೋಟಿ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಸ್ಥಳಮಾಲೆ ನಿನ್ನಲ್ಲಿದೆ, ನೀನು ಅಷ್ಟು ಸಿಕ್ಕಿ ಮಾಡಿ ಹಾಕಿದ್ಯಾ ಎಂಬ ಅಭಿಪ್ರಾಯದಿಂದ ನಮ್ಮ ಪಂಕಜ ಮಾಲಿನಿ, ಪಂಕಜ ಮಾಲ ಮಾಲೆ ಆ ಲೋಕರೂಪವಾದ ಬ್ರಹ್ಮಾಂಡ ರೂಪವಾದ ಕಮಲದ ಮಾಲೆ ಇದೆ, ಸ್ಥಳಮಾಲೆ ಇದೆ, ಅಷ್ಟು ಸೃಷ್ಟಿ ಮಾಡಿದ್ಯ. ಪ್ರತಿ ಒಂದು ಕಲ್ಪದಲ್ಲಿಯೂ ನೀನೇ ಬ್ರಹ್ಮಾಂಡ ಸಿಕ್ಕಿ ಮಾಡಿ ಕೋಟಿ ಕೋಟಿ ಬ್ರಹ್ಮಾಂಡದ ಸೃಷ್ಟಾರ ನೀನು ಎಂಬ ಅಭಿಪ್ರಾಯ ಹೇಳಿದ್ದು. ಮತ್ತೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ದೀನ ಭಕ್ತರನ್ನ ಖಚಿತವಾಗಿ ರಕ್ಷಣೆ ಮಾಡುವನು ಒಬ್ಬನೇ, ಬೇರೆ ಯಾರೂ ಕೂಡ ಅಷ್ಟು ಭಕ್ತ ವಾತ್ಸಲ್ಯ ಇಲ್ಲ. ಭಕ್ತರಿಗೆ ವರ ಕೊಟ್ಟರು ಕೂಡ ಅವರು ಹೊರಗೆ ತಕ್ಕಂತೆ ನಡ್ಕೊಳ್ಳಿಕ್ಕೆ ಎಷ್ಟೋ ರುದ್ರ ಬ್ರಹ್ಮರುದ್ರಾದಿ ದೇವತೆಗಳು ಆಗುವುದಿಲ್ಲ. ಸಾಯಿಬಾರದಂತ ಬ್ರಹ್ಮರುದ್ರಾದಿ ದೇವತೆಗಳು ವರ ಪಡೆದವರೆಲ್ಲ ಸತ್ತಿದ್ದಾರೆ. ಹಾಗಾಗಿ ಯಾರೂ ಕೂಡ ತುಂಬ ಭರವಸೆಯಿಂದ ರಕ್ಷಣೆ ಕೊಡ್ತಕ್ಕಂತಹ ಬೇರೆ ದೇವರಿಲ್ಲ. ಪರಮಾತ್ಮ ಒಬ್ಬನೇ ಅವನು ಒಬ್ಬ ಭಕ್ತರಿಗೆ ರಕ್ಷಣೆಗಾಗಿ ಹೊತ್ತಂತರ ಕೈ ಕೊಡದೇ ಇಲ್ಲ, ಕೈ ಹಿಡಿದು ರಕ್ಷಣೆ ಮಾಡಲೇ ತೀರ್ತಾನೆ. ಅದಕ್ಕೆ ಇಲ್ಲಿ ನಮ್ಮ ಪಂಕಜ ಮಾಲಿನಿ ನೋಡಿ, ಭಗವಂತ ಪ್ರತಿ ಎಲ್ಲೇ ಭಕ್ತಿ ಇರಲಿ, ಭಕ್ತಿ ಇದ್ರೆ ಸಾಕು, ಅವನು ಪಕ್ಷಿಯೋ ಪಶುವೋ ಬ್ರಾಹ್ಮಣನೋ ಶೂದ್ರನೋ ಯಾವುದು ದೇವರು ನೋಡಲ್ಲ. ಯಾರಲ್ಲೇ ಆಗಲಿ, ಯಾವ ಜಾತಿಯಲ್ಲೇ ಆಗಲಿ, ಅದು ಪಶು ಜಾತಿ ಆಗಲಿ, ಪಕ್ಷಿ ಜಾತಿ ಆಗಲಿ, ಮನುಷ್ಯ ಜಾತಿ ಆಗಲಿ, ಬ್ರಾಹ್ಮಣ ಜಾತಿ ಆಗಲಿ, ಶೂದ್ರ ಜಾತಿ ಯಾವುದೇ ಜಾತಿಯಲ್ಲಿ ಆಗಲಿ, ಭಕ್ತಿ ಇದೆಯೋ ಅವನು ಪೂಜೆಯನ್ನು ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ನಮ್ಮ ದೇವರು ಜಾತ್ಯಾತೀತ ಭಕ್ತವತ್ತ. ಈ ರಾಜಕಾರಣ ಸುಮ್ಮನೆ ಜಾತ್ಯಾತೀತ ಭಕ್ತ ಅಂತ ಹೇಳ್ಕೊಂಡು ಜಾತಿ ಹೆಂಗೆ ಕಟ್ಟಿಬಿಟ್ಟು ಅದಕ್ಕಾಗಲಿ, ನಿಜವಾಗಿ ಜಾತ್ಯಾತೀತ ಭಕ್ತವತ್ತನನ್ನು ಒಬ್ಬನೇ ಪರಮಾತ್ಮನೇ ಹೇಳ್ಬೋದು. ಅವನು ಜಾತಿ ಎಲ್ಲೆಯನ್ನು ಮೀರಿ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಒಲಿತಾರೆ, ಅದು ಪಶು ಆಗಲಿ ಪಕ್ಷಿ ಆಗಲಿ ಯಾರೇ ಆಗಲಿ ಅದನ್ನು ಹೇಳ್ತಾರೆ. ಹೇಳಂತ ಹೇಳಿದ್ರೆ ನೋಡಿ, ಪ್ರತಿಯೊಂದು ಕಲ್ಪದಲ್ಲೂ ಗದೆ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ, ಪ್ರತಿಯೊಂದು ಕಡೆ ಗಜೇಂದ್ರ ಮೋಕ್ಷ ನಡೆದೇ ಇರುತ್ತೆ. ಆಗ ಗಜೇಂದ್ರ ಆ ನಕ್ಕರದ ಹಿಡಿತಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡ್ತಾರೆ. ಆ ಹೆಂಡತಿ ಮಕ್ಕಳೆಲ್ಲ ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಆಗಿಲ್ಲ, ನನಗೆ ಸಾವಿರಾರು ವರ್ಷ ಆ ಮಕ್ಕಳ ಹಿಡಿಸಲು ತಪ್ಪಿಸಿ ಯುದ್ಧ ಮಾಡಿದಂತೆ ಆಗಲಿಲ್ಲ. ತನಗೆ ನಾರಾಯಣ ಜಿಲ್ಲೆಗಳು ಭಗವನ್ ನಮಸ್ತೆ ಅಂತ ಅಲ್ಲೇ ಸರೋವರದಲ್ಲಿ ಬೆಳೆದಿರತಕ್ಕಂಥ ಕಮಲವನ್ನು ತಂದ್ರನ್ನು ಕಿತ್ತು ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಆ ಪರಮಾತ್ಮ ತಾಪಸೃತಿಯಾದ ಪರಮಾತ್ಮ ಗರುಡಾರೂಢನಾಗಿ ಬಂದು ಚಕ್ರೇಣ ನಕ್ರ ವನ ಚಕ್ರೇಣ ನಕ್ರ ವದನಂ ವಿಧಿಪಾತ್ಯ ತಸ್ಮಾತ್ ಭಕ್ತೇ ಪ್ರವಿಶ್ಯ ಭಗವಾನ್ ಸಮಯೋಜ್ಯ ಆರ. ಚಕ್ರದಿಂದ ನಕ್ರದ ಕತ್ತನ್ನು ತತ್ತರಿಸಿ ಆನೆ ಸೋಲಿನಲ್ಲಿ ಹಿಡಿದು ಮೇಲಕ್ಕೆ ಎತ್ತಿಬಿಟ್ಟ ಅಂತ ನಾವು ಕೇಳ್ತೇವೆ. ಆದರೆ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಗಜೇಂದ್ರ ಸಿಕ್ಕಾಕೊಂಡು ಕೂಗಿಕೊಂಡಾಗ ಅವನಿಗೆ ಆನೆ ಅರ್ಥನಾಗುತ್ತದೆ, ಏನು ಬುದ್ಧಿ ಇದೆ, ಅದಕ್ಕೆ ನಾನು ಯಾರು ಬೇಕು ಅಂತ ಇನ್ಸಲ್ಟ್. ನನಗೆ ಒಳ್ಳೆ ಜ್ಞಾನಿಗಳು ಒಳ್ಳೆ ಒಳ್ಳೆ ಉಚ್ಚ ಕುಲದವರು ಏನಾದರೂ ಪೂಜೆ ಮಾಡಿದ್ರೆ ತಗೊಳ್ಬೇಕು, ನೀವು ಹೇಳಿದ್ರೆ ಏನು ತಗೊಳ್ಳೋದು ಅಂತ. ಭಕ್ತಿಗೆ ಮೆಚ್ಚಿ ಆನೆಯವನಿಗೆ ಬಂದಿದ್ರೂ ಕೂಡ ಆ ಭಕ್ತನ ಅರ್ಪಣೆ ಮಾಡಿರುತ್ತ ಕಮಲವನ್ನು ತಗೊಂಡು ಅವನನ್ನು ಏನು ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಅಯ್ಯೋ ಎಷ್ಟು ಕಲ್ಪದ ಗದಿಯಲ್ಲಿ ಸಿಕ್ಕಾಕೊಂಡಾಗ ಕೂಗಿಕೊಂಡಾಗ ಭಗವಂತ ಬಂದು ಅವರ ಕಮಲ ಶಿಕಾರ ಮಾಡಿ 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 ಅವರನ್ನು ಉದ್ಧಾರ ಮಾಡಿದ್ದಾನೆ. ಸಾವಿರಾರು ಕೋಟಿ ಕೋಟಿ ಕಲ್ಪದ ಗಜೇಂದ್ರ ಕೊಟ್ಟಿರ್ತಕ್ಕಂಥ ಕಮಲದ ಮಾಲೆಯೇ ನಿನ್ನಲ್ಲಿದೆ, ಅದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದವನು ಎಂಬ ಅರ್ಥದಲ್ಲಿ ನಮ್ಮ ಪಂಕಜ ಮಾಲಿನಿ ನಮ್ಮ ಪಂಕಜ ನೇತ್ರಾಯ. ಮಾಲಿನಿ ಅಂದರೆ ಕಿರೀಟ ಮಾಲಿ ಅಂತಿದೆ ಇನ್ನೊಂದು ಅರ್ಥ. ಸೃಷ್ಟಿ ಮಾಡಿದ ಬಳಿಕ ಅದನ್ನು ಧಾರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಧಾರ ನಾಯಕ ಮಾತ್ರದ ಧಾರಕ. ಆ ಮಾಲಿ ಅಂದರೆ ಮಲಧಾರಣೆ, ಕಿರೀಟ ಮಾಲಿ ಅಂದರೆ ಕಿರೀಟವನ್ನು ಧಾರಣೆ ಮಾಡಿದವನು ಅಂತ ಅರ್ಥ. ಅರ್ಜುನನಿಗೆ ಕಿರೀಟ ಮಾಲಿ ಅಂದರೆ ಮಲಧಾರಣೆ ಅಂತ ಅರ್ಥ. ಹಾಗಾಗಿ ಕೋಟಿ ಕೋಟಿ ಬ್ರಹ್ಮಾಂಡ ಪ್ರತಿಯೊಂದು ಕಲ್ಪದಲ್ಲಿ ಬ್ರಹ್ಮಾಂಡ ಸೃಷ್ಟಿ ಮಾಡಿ ನಾವಿಯಿಂದ ಅದನ್ನು ಧಾರಣೆ ಮಾಡಿದವನು ಏನೇ, ಕೋಟಿ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಪ್ರತಿಯೊಂದು ಕಲ್ಪದಲ್ಲಿ ಸೃಷ್ಟಿ ಮಾಡಿದ್ದು ಕೋಟಿ ಕೋಟಿ ಬ್ರಹ್ಮಾಂಡ ಆಗಿದೆ. ಆ ಬ್ರಹ್ಮಾಂಡದ ಸ್ಥಳಮಾಲೆಯನ್ನು ಸೃಷ್ಟಿ ಮಾಡಿದ್ಯಾ, ಪ್ರತಿಯೊಂದು ಕಲ್ಪದ ಗಜೇಂದ್ರ ಕೊಟ್ಟಿರ್ತಕ್ಕಂತಹ ಕಮಲವನ್ನು ಸ್ವೀಕಾರ ಮಾಡಿ ದೊಡ್ಡ ಮಾಲೆಯೇ ಆಗಿದೆ, ಅಷ್ಟು ಗಜೇಂದ್ರನ ರಕ್ಷಣೆ ಮಾಡಿದ್ಯಾ. ನಮ ಪಂಕಜ ನೇತ್ರಾಯ ಇನ್ನೊಂದು, ನೇತ್ರ ಅಂದ್ರೆ ನೇತಾರ ನಾಯಕ ಅಂತ ಅರ್ಥ.
ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮಾಂಡದ ನೇತಾರ ನಾಯಕನಾಗಿದ್ದು. ನಮಸ್ತೆ ಪಂಕಜಾಂಘ್ರಯೇ, ಪಂಕಜ ಅಂಘ್ರಿ ಅಂದ್ರೆ ಕಮಲದ ಸುಂದರವಾದ ಪಾದವನ್ನು ಅಂತ ಒಂದು ಅರ್ಥ. ಪಂಕಜ ಅಂದ್ರೆ ಪದ್ಮ, ಪದ್ಮಕ್ಕೆ ಅಭಿಮಾನಿ ಶ್ರೀದೇವ. ಪದ್ಮ ಅಂದ್ರೆ ಪದ್ಮದ ಭಗವಂತನ ಪದ್ಮರೂಪ ಆಯುಧ ಏನಿದೆ ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ, ಅದು ಸಹ ಭೂದೇವಿ. ಅವಳು ಪದ್ಮರೂಪ ಭೂದೇವಿ. ಪಂಕಜ ಅಂದ್ರೆ ಪದ್ಮ, ಅದು ಅದು ಪ್ರಕೃತಿ ರೂಪವಾದ ಪದ್ಮ. ಆ ಪದ್ಮಕ್ಕೆ ಅಭಿಮಾನಿ ಭೂದೇವಿ. ಆ ಭೂದೇವಿ ಅಂದ್ರೆ ಲಕ್ಷ್ಮೀದೇವಿ. ಪಂಕಜ ಅಂದ್ರೆ ಕಮಲದ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಯಾವ ಭಗವಂತನ ಅಂಗ್ರಿಯಲ್ಲಿ ಪಾದದಲ್ಲೇ ಇರ್ತಾಳೆ. 24 ತಾಸು ಪರಮಾತ್ಮನ ಪಾದಬುಡದಲ್ಲಿದ್ದು ಸೇವೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಹಾಗಾಗಿ ಪದ್ಮ ಅಭಿಮಾನಿಯಾದ ಪದ್ಮ ಲಕ್ಷ್ಮಿ ಯಾರ ಪರಮಾತ್ಮನ ಪಾದದಲ್ಲೇ ಇದ್ದಾಳೋ, ಪಾದದಲ್ಲೇ ಇದ್ದಾಳೆ, ಪಾದ ಸೇವೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಶ್ರೀರತ್ನ ರೂಪಿ ನಿರ್ಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿ. ಬಹಳ ರೂಪ ತೊಟ್ಟು ಭಗವಂತನ ಬಗೆಬಗೆಯ ರೂಪ ತೊಟ್ಟು ಆ ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಕೂತ್ಕೊಂಡಿದ್ದಾಳಂತೆ ಲಕ್ಷ್ಮೀದೇವಿ. ಹಾಗಾಗಿ ಆ ಪದ್ಮಾಭಿಮಾನಿಯಾಗಿದ್ದ ಲಕ್ಷ್ಮಿ ಯಾವ ಭಗವಂತನ ಪಾದಬುಡದಲ್ಲೇ ಇದ್ದು ಸೇವೆ ಮಾಡ್ತಾ ಇದ್ದರು, ನಿತ್ಯ ಮುಕ್ತ ಆದಂಥ ಅವಳು ಪಾದ ಸೇವೆಗೆ ತನ್ನನ್ನು ಅರ್ಪಣೆ ಮಾಡಿಕೊಂಡಿದ್ದಾಳೆ. ಕೋಟಿ ಕೋಟಿ ಭೃತ್ಯರ ಆತಕಾಂಬರನ ಸೇವೆ ತಾನೇ ಮಾಡುತ್ತಿದ್ದಳು. ಏನು ಧನ್ಯಳೋ ಎಂಥ ಮಾನ್ಯಳೋ ಅಂತ ಹೇಳಿದಾಗೆ ಹೀಗೆ ಲಕ್ಷ್ಮಿಯಿಂದ ಪೂಜಿತನಾದ ಪಾದವುಳ್ಳವನು ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಅನಂತ ಪದ್ಮನಾಭ ಮೃತ, ಭಗವಂತನಿಗೆ ಅನಂತ ಪದ್ಮನಾಭ ಅಂತ ಅದೇ ಅರ್ಥ. ಅನಂತ ಪದ್ಮವನ್ನು ಸೃಷ್ಟಿ ಮಾಡಿದ್ದಾರೆ, ಲೋಕರೂಪವಾದ ಪದ್ಮವನ್ನು ಸೃಷ್ಟಿ ಮಾಡಿ ಅದಕ್ಕೆ ಆಶ್ರಯ ಕೊಟ್ಟಂತಹ ಭಗವಂತ ಅವನು ಅನಂತ. ಅನಂತ ಅಂದ್ರೆ ಬಹಳ ಅರ್ಥದಲ್ಲಿ ಅವನನ್ನು ಅನಂತ ಅಂತ ಕರೀತಾರೆ ಆಚಾರ್ಯರು. ದೇಶತಃ ಕಾಲತಃ ಗುಣತಃ ಒಂದು ಮಿತಿ ಇಲ್ಲ, ದೇಶದ ಮಿತಿ ಇಲ್ಲ, ಎಲ್ಲ ದೇಶದಲ್ಲಿಯೂ ಭಗವಂತ ಇದ್ದಾರೆ. ಕಾಲದ ಮಿತಿ ಅಲ್ಲ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಇದ್ದಾರೆ. ಗುಣದ ಮಿತಿ ಇಲ್ಲ ಅಂದ್ರೆ ಇಷ್ಟೇ ಗುಣ ಅಂತ ಹೇಳಿಕೊಳ್ಳಲ್ಲ, ಅನಂತ ಅಸಂಖ್ಯಾತವಾದ ಅಪರಿಮಿತವಾದ ಗುಣ ಸಂಪನ್ನ. ಆದ್ರಿಂದಾಗಿ ಭಗವಂತನನ್ನ ಅನಂತ ಅಂತ ಕರಿಬೇಕು ಅಂತ. ಇದು ಅನಂತ ಅಂತ ಕೇಳಿದಾಗ ಹೇಳಿದಾಗ ಕೆಲವರು ವಸ್ತುತಃ ಪರಿಚ್ಛೇದ ರಹಿತ ಅಂದ್ರೆ ವಸ್ತಾನಂತ್ಯ ಅಂದ್ರೆ ಸಕಲ ಗುಣಗಳಿಂದ ಪರಿಪೂರ್ಣರಾದವನು ಅಂತ ಅರ್ಥ ಆಚಾರ ಮಾಡಿದ್ದಾರೆ. ಭಗವಂತನಿಗೆ ಅನಂತ, ಹೀಗೆ ದೇಶ ಕಾಲ ಗುಣದ ಮಿತಿಯನ್ನು ಮೀರಿದರು, ಎಲ್ಲ ಎನ್ನು ಮೀರಿದರು, ಅದಕ್ಕೆ ಪರಿಮಿತಿ ಇಲ್ಲ, ಆದ್ರಿಂದಾಗಿ ಅನಂತ. ಇದು ನೋಡಿ, ಎಲ್ಲ ಕೆಲವರೆಲ್ಲ ವ್ಯಾಖ್ಯಾನ ಮಾಡುವಾಗ ಅನಂತ ಶಬ್ದಕ್ಕೆ ವಸ್ತುವಿನಿಂದ ಪರಿಚಯ ಎಲ್ಲ ಭೇದ ಇಲ್ಲ, ಈ ಜಗತ್ತಿಗೂ ಪರಮಾತ್ಮನಿಗೂ ಭೇದವೇ ಇಲ್ಲ ಅಂತ ಅರ್ಥ ಮಾಡಿದೆ. ಆದರೆ ಸೂತ್ರಕಾರರಿಗೆ ಇದು ಅಭಿಪ್ರಾಯವಲ್ಲವೇ ಅಲ್ಲ. ಸೂತ್ರ ಅಂದ್ರೆ ವೇದವ್ಯಾಸರು ಬ್ರಹ್ಮಸೂತ್ರ ರಚನೆ ಮಾಡಿದ್ರು, ವೇದದ ಅರ್ಥ ನಿರ್ಣಯಕ್ಕೋಸ್ಕರ ಹೊಡೆದು. ಅಂದ್ರೆ ದೇವರ ಲಕ್ಷಣ ಹೇಳಿದ್ರು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅನಂತಂ ದೇವರ ಲಕ್ಷಣ ಏನಪ್ಪ? ಅನಂತ. ಅನಂತ ಎಂಬ ಶಬ್ದದಲ್ಲಿ ಬಂದ ಅನಂತ ಶಬ್ದಕ್ಕೆ ಏನರ್ಥ ಮಾಡಬೇಕು? ದೇಶಕಾಲ ಮಿತಿ ಇಲ್ಲದವನು ಎಲ್ಲ ಅರ್ಥ ಮಾಡ್ತಾರೆ ಎಲ್ಲರು. ವಸ್ತುತ ಪರಿಚ್ಛೇದ ರಹಿತ ಅಂದ್ರೆ ಗುಣತಃ ಅನಂತ ಅಂತ ವ್ಯಾಖ್ಯಾನ ಶಾಸ್ತ್ರ ಸಂಬಂಧವಾದ. ಕೆಲವರು ವಸ್ತುತ ಪರಿಚ್ಛೇದದಲ್ಲಿ ಭೇದ ಇಲ್ಲ, ನಮಗೆ ಯಾವ ವಸ್ತುವಿನಿಂದ ಭೇದ ಇಲ್ಲ, ಪರಮಾತ್ಮ ಎಲ್ಲ ಅವನಿಗಿಂತ ಅತಿರಿಕ್ತವಾದ ಯಾವ ವಸ್ತು ಇಲ್ಲ, ವಸ್ತುವಿನಿಂದ ಭೇದ ದೇವರಿಗಿಲ್ಲ. ಹೀಗೆ ಅರ್ಥ ಮಾಡಿಬಿಟ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಏನು ಅರ್ಥ ಮಾಡಬೇಕು? ವೇದದ ಅರ್ಥ ನಿರ್ಣಯ ಮಾಡಲಿಕ್ಕೋಸ್ಕರ ಸೂತ್ರ ಹೊರಟಿದೆ. ನಮ್ಮ ಸೂತ್ರಕಾರ ಏನು ಹೇಳ್ತಾರೆ? ವೇದದ ಅರ್ಥ ನಿರ್ಣಯ ಮಾಡ್ತಾರೆ. ಮಹದ್ ಗುಣತ್ವ ಯಮನಂತಮ, ಮಹಾಗುಣ ಸಂಪನ್ನನಾದ್ರಿಂದಾಗಿ ಭಗವಂತನನ್ನು ಅನಂತ ಅಂತ ಹೇಳಿದ್ರು. ಅಲ್ಲಿ ಮತ್ತೆ ಮಹಾ ಅಗುಣತ್ವ ಅಂತ ಮಾಡಿ ಹೇಳಿ ಅಂತ, ಮಹಾಗುಣತ್ವ ಅಂತ ಹೇಳ್ದೇನೆ, ಮಹದ್ ಗುಣತ್ವ ಅಂತ ಹೇಳಿದಾಗ ಚಿಕ್ಕಾಪಟ್ಟೆ ಗುಣ ಇದೆ. ಆದ್ರಿಂದಾಗಿ ಭಗವಂತ ಅನಂತ, ಅನಂತ ವಿಭೂತಿ ರೂಪ ಇದೆ, ಆದ್ರಿಂದಾಗಿ ಭಗವಂತ ಅನಂತ, ಅನಂತ ಶಕ್ತಿ ಇದೆ, ಆದ್ರಿಂದಾಗಿ ಭಗವಂತನಿಗೆ ಅನಂತ ಅಂತ ಹೇಳಿ. ಮತ್ತೆ ಭಗವಂತನಿಗೆ ಅಂತ ಇಲ್ಲ, ಭಗವಂತನಿಗೆ ಅಂತಕ ಇಲ್ಲ. ಭಗವಂತನಿಗೆ ಅಂತ ಅಂದ್ರೆ ನಾಶ, ಅನಂತ ಅಂದ್ರೆ ದೇವರಿಗೆ 4 ತರದ ನಾಶ ಇಲ್ಲ, ಅಂತಂದ್ರೆ ನಾಶ ಅಂತ 4 ತರದ ನಾಶ ಇದೆ. ಅನಿತ್ಯತ್ವಂ ದೇಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದ. ಯಾವುದು? ಅನಿತ್ಯತ್ವ
ಅಂದರೆ ಈಗ ಕಮ್ ಇದು ಮಡಿಕೆ ಇದೆ, ಆ ಮಡಿಕೆಯ ಸ್ವರೂಪ ಕಾರ್ಯ ಸ್ವರೂಪಕ್ಕೆ ನಾಶ ಆಗುತ್ತೆ. ಹಾಗೆ ದೇವರ ಸ್ವರೂಪಕ್ಕೆ ನಾಶ, ಅದೊಂದು ನಾಶ, ಅದು ಇಲ್ಲ ದೇವರಿಗೆ ದೇಹ ಹಾನಿ, ಜೀವನಿಗೆ ದೇಹ ನಾಶ ಆಗುತ್ತೆ, ಅದು ಒಂದು ನಾಶ. ದೇವರಿಗೆ ಸ್ವರೂಪ ನಾಶ ಆಗುದ್ರೆ ಜೀವರಂತೆ ದೇಹ ನಾಶವೂ ಇಲ್ಲ. ಹಾಗೆ ದುಃಖ ಪ್ರಾಪ್ತಿ, ಜೀವನಿಗೆ ದುಃಖ ಆಗತ್ತೆ, ಆದರೆ ಭಗವಂತನಿಗೆ ದುಃಖ ಪ್ರಾಪ್ತಿ, ಅದು ಒಂದು ನಾಶ, ಅದೂ ಇಲ್ಲ. ನ್ಯೂನತೆ ಕೊರತೆ ಪೂರ್ಣತೆ ಇಲ್ಲದೆ ಇರುವುದು ಅಪರಿಪೂರ್ಣತೆ, ಅದು ಸ್ವರೂಪನಾಶ, ದೇಹನಾಶ, ದುಃಖ ಪ್ರಾಪ್ತಿ, ಮೂರು ನಾಶವೂ ಲಕ್ಷ್ಮಿಗಿಲ್ಲ. ಆದರೆ ಒಂದು ನಾಶ ಇದೆ, ಅಪರಿಪೂರ್ಣತೆ ಇದೆ, ನ್ಯೂನತೆ ಇದೆ. ಸಕಲ ಗುಣಗಳಿಂದ ಭಗವಂತನಂತೆ ಪೂರ್ಣವಲ್ಲ ಲಕ್ಷ್ಮಿಗೆ, ಹಾಗಾಗಿ ಅಪರಿಪೂರ್ಣತ ಎಂದು ನಾಶ. ಇನ್ನೊಂದು ನಾಶ ಅಂತ ಹೇಳಲಿಕ್ಕೆ ಹೋದ್ರೆ ನಾಶ ಅಂತ ಎಲ್ಲ ಹೇಳಿದ್ರೆ ಲೋಕದಲ್ಲಿ ಅಂತ ಎಂಬುದಕ್ಕೆ ಶುಷ್ಠನನ್ನ ಕರೆಯುವಾಗ ಏನು ಕರ್ತಾರೆ, ದುಷ್ಟರನ್ನ ಸತ್ವೋದನು ಬಂದ ಅಂತ. ಸತ್ವೋದನದಲ್ಲಿ ಸತ್ವ ನಷ್ಟ ಅಂತ ಕರೆಯೋದು ದೋಷ, ದೋಷ ಉಳ್ಳವನೈತಿ. ದುರ್ಯೋಧನ ಆತಕದಲ್ಲಿ ಬರ್ತಾರೆ ಹತಕ, ದುಷ್ಟರನ್ನು ಕರೆಯುವಾಗ ನಾಟಕದಲ್ಲೆಲ್ಲ ಪ್ರಯೋಗ ಇದೆ. ಹಾಗಾಗಿ ನಷ್ಟ ಅಂದ್ರೆ ದುಷ್ಟ, ದುಷ್ಟರನ್ನು ಸತ್ವೋದ ಸೈತ್ನಾಯ ಋತ್ವಕ್ಕೆ ನಾನು ಸೈತ್ನಾಯಂತ ದುಷ್ಟ ಅಂತ. ಅಲ್ಲಿ ನಾಶ ಶಬ್ದ ದೋಷದಲ್ಲಿ ಇದೆ. ಹಾಗಾಗಿ ದೇವರಿಗೆ ಒಂದು ಆಚಾರ ಅನೇಕ ಆಯಾಮದಲ್ಲಿ ಹೇಳ್ತಾರೆ, ಅವಿನಾಶಿತ ಅವಿನಾಶಿತದ್ದಿದ್ದು ಏನು ಜಾತವಿದಂತ ಸಂಬಂಧಕ್ಕೆ ವಿನಾಶ ಇಲ್ಲ ಎಂಬುದಕ್ಕೆ ಒಂದು ಒಳ್ಳೆ ಅರ್ಥ ಹೇಳಿದ್ದಾರೆ. ವಿನಾಶಿ ವಿನಾಶಿ ಅಂದರೆ ದೋಷವುಳ್ಳವನು ವಿನಾಶ, ದೋಷ ಇಲ್ಲದವನು ವಿನಾಶ. ಹಾಗಾಗಿ ನೋಡಿ, ಆ ಒಂದು ಅನಂತ ಶಬ್ದದ ಅರ್ಥ ಒಂದು ಗುಣದಿಂದ ಪರಿಪೂರ್ಣ ಅಂತ ಒಂದು ಅರ್ಥ ಅಂತ ಹೇಳಿದ್ರೆ ಯಾವುದೇ ಥರದ ನಾಶ ಇಲ್ಲ. ಉಪನಿಷತ್ತಿನಲ್ಲಿ ದೋಷರೂಪ ನಾಶ ಇಲ್ಲ, ದುಃಖ ಪ್ರಾಪ್ತಿ ರೂಪವಾದ ನಾಶ ಇಲ್ಲ, ಸ್ವರೂಪ ನಾಶ ಇಲ್ಲ, ದೇಹಾದಿ ರೂಪವಾದ ನಾಶ ಇಲ್ಲ, ಅಪರಿಪೂರ್ಣತೆ ಎಂಬ ನಾಶ ಇಲ್ಲ. ಉಪನಿಷತ್ತಿನಂತೂ ಇನ್ನೊಂದು ಕಡೆ ಹೇಳ್ತಾರೆ ಆ ಗಾರ್ಗಿ, ಏ ನ ಪ್ರೇತ್ಯ ಸಂಜಾಸ್ತಿ ಎಂದು ಕೇಳಿದಾಗ ಏ ಸತ್ತೋದ ನಂತರ ಅಂದರೆ ಮುಕ್ತನಿಗೆ ದೇಹ ಬಿಟ್ಟ ನಂತರ ಅದಕ್ಕೆ ಸಂಜೆ ಇಲ್ಲ, ಮುಕ್ತನಾದ ಬಳಿಕ ಜ್ಞಾನವೇ ಇಲ್ಲ ಅಂತ ಮೇಲೆ ನೋಡೋಕ್ಕೆ ಅರ್ಥ ಆಗುತ್ತೆ. ಮೋಕ್ಷ ತನಕ ಜ್ಞಾನ, ಮೋಕ್ಷ ಕೋರ್ಸ್ ನಂತರ ನಮಗೇನು ಜ್ಞಾನ ಇಲ್ಲ, ಆ ಜ್ಞಾನ ಶೂನ್ಯನಾಗ್ತಾನೆ ಅಂತ ಅರ್ಥ ಆಗತ್ತೆ. ಅದಕ್ಕೆ ನಮಗೆ ಅವಳು ಹೇಳ್ತಾರೆ ಇದು ಪುರುಷಾರ್ಥ, ಪುರುಷಾರ್ಥದಲ್ಲಿ ನೀವು ಈ ರೀತಿಯಾಗಿ ಮೋಕ್ಷ ಅಂದ್ರೆ ಪುರುಷಾರ್ಥ, ಸಂಸಾರದಲ್ಲೇ ಎಷ್ಟೋ ವಾಸಿ ಜ್ಞಾನ ಇರುತ್ತೆ, ಮೋಕ್ಷಕ್ಕೋದ ನಂತರ ಜ್ಞಾನವೇ ಇಲ್ಲಂದ್ರೆ ಅಜ್ಞಾನದಲ್ಲಿ ಮುಳುಗುದಂದ್ರೆ ಅತ್ಯಂತ ದುಃಖ ಅತಿಶಯಿತವಾದ ದುಃಖ ಯಾವುದಿದೆ? ನೀವು ನನಗೆ ಮೋಹರೂಪವಾದ ನಾಶವನ್ನು ಹೊಂದಿಸಿದ್ರಿ. ಮೋಹಾಂತಂ ಅತೀಪಿಪ, ಮೋಹಾಂತ ಮೋಹರೂಪವಾದ ನಾಶ, ಮಿಥ್ಯಾಜ್ಞಾನ ರೂಪವಾದ ನಾಶವನ್ನು ನನಗೆ ಕೊಟ್ಟರೆ ಅಂತ ಅವಳು ಹೇಳ್ತಾಳೆ. ಅಲ್ಲಿ ಅಂತ ಶಬ್ದಕ್ಕೆ ನಾಶ, ನಾಶ ಅಂದರೆ ಮಿಥ್ಯಾಜ್ಞಾನ ಎಂದು ಒಂದು ನಾಶ. ದೇವರಿಗೆ ಯಾವುದೇ ಥರದ ನಾಶ ಇಲ್ಲ, ಸರ್ವಾತ್ಮನ ಯಾವುದೇ ಥರದ ನಾಶ ಇಲ್ಲ. ಅದರಿಂದ ದೋಷರೂಪವಾದ ನಂತರ ದುಃಖ ಪ್ರಾಪ್ತಿ ಯಾವ ಥರದ ನಾಶವೂ ಇಲ್ಲ, ಮಿಥ್ಯಾಜ್ಞಾನ ಯಾವ ಥರದ ನಾಶವೂ ಇಲ್ಲ. ಆದ್ದರಿಂದಾಗಿ ಆ ಭಗವಂತನನ್ನು ಅನಂತ ಅಂತ ಹೇಳ್ತಾರೆ. ಆದ್ದರಿಂದ ಈ ದೇಶತಃ ಕಾಲತಃ ಗುಣತಃ ವಸ್ತುತಃ ಪರಿಚ್ಛೇದ ಅಂತ ಶಂಕರಾಚಾರ್ಯರು ವಸ್ತುವಿನಿಂದ ಭೇದ ಇಲ್ಲ ಅಂತ ಅರ್ಥ ಮಾಡಿದವರು ವಿಷ್ಣು ಸಹಸ್ರನಾಮ ಭಾಷೆಯಲ್ಲಿ ಗಂಧರ್ವಾರು ಸಿದ್ಧ ಕಾರಣ ಗಂಧರ್ವ ಅಸರ್ಗೋಸಂಗ ಚಾರಣ ನಾಂತಂ ಗುಣಾನಾಂ ಗಚ್ಚಂತಿ ಗಚ್ಚಂತಿ ತೇನಾನಂತೋಯ ನೀಲಿತಃ. ಗಂಧರ್ವರು ಅಸರರು ಸ್ತ್ರೀಯರು ಬೇರೆ ಬೇರೆ ಸಿದ್ಧ ಚಾರಣರು ಭಗವಂತನ ಗುಣದ ಅಂತರವನ್ನ ಪಾರವನ್ನ ಕಾಣುವುದಿಲ್ಲ, ಅದಕ್ಕೆ ನಿಮಗೆ ಅನಂತ ಅಂತ ಹೆಸರು ಅಂತ ಶಂಕರಾಚಾರ್ಯರು ವಿಷ್ಣು ಸಹಸ್ರ ಭಾಷೆಯಲ್ಲಿ ಅರ್ಥ ಹೇಳಿದ್ದಾರೆ. ಶಂಕರಾಚಾರ್ಯ ಅನಂತ ಶಕ್ತಿಗೆ ವಸ್ತುತಃ ಪರಿಚಯದ ರಹಿತ ನಿರ್ಗುಣವಾದಿಗಳು ಗುಣ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಮತ್ತೆ ವಸ್ತುತ ಪರಿಚಯನ ಉಪನಿಷತ್ತಿನಲ್ಲಿ ಅರ್ಥ ಮಾಡಿರುತ್ತೆ. ಆದರೆ ವಿಷ್ಣುಸಹಸ್ರನಾಮ ಬಂದಾಗ ಯಾರ ಆವೇಶ, ರುದ್ರದೇವರ ಆವೇಶ ಬಂದಿರುತ್ತೆ. ವಿಷ್ಣುಸಹಸ್ರನಾಮದಲ್ಲಿ ಏನು ಮಾಡ್ತಾರೆ ಹೀಗೆ ಹೇಳ್ತಾರೆ, ಆಚಾರ್ಯ ಮಧ್ವರು ಯಾರು ಪರಮೇಶ್ವರ ಕೊಟ್ಟು ವಿಷ್ಣು ಪುರಾಣದ ಪರಮೇಶ್ವರ ಕೊಟ್ಟು ಏನು ಹೇಳ್ತಾರೆ, ಚಂದ್ರರು ಸಿದ್ಧಜಾನರು ದೇವರ ಗುಣ ಮಾಡ್ತಾ ಇದೆ, ಆ ಗುಣದ ಅಂತವನ್ನ ಪಾರವನ್ನ ನೋಡ್ಲಿಕ್ಕಾಗಿಲ್ಲ, ಗುಣದ ಪಾರವನ್ನು ನೋಡ್ಲಿಕ್ಕಾಗಿಲ್ಲ. ಅದರಿಂದಾಗಿ ನನಗೆ ಅನಂತ ಅಂತರು ಅಂತ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಸಮ್ಮತವಾದ ಅರ್ಥವನ್ನು ಹೇಳಿದ್ದಾರೆ. ಅವರಿಗೆ ಇವಾಗ ಇಲ್ಲ, ಅನಂತ ಶಬ್ದಕ್ಕೆ ಅಪರಿಮಿತ ಗುಣ ಸಂಪನ್ನ ಎಂಬ ಅರ್ಥ ಇಬ್ಬರೂ ಆಚಾರ್ಯರು ಒಪ್ಪಿದ್ದಾರೆ. ಇಬ್ಬರೂ ಒಪ್ಪಿದ್ರೆ ಅದನ್ನ ಮುಖ್ಯ ಅರ್ಥ ಆಗುತ್ತೆ. ವಿವಾದಾಸ್ಪದ ಅರ್ಥ ಇದೆ, ಗೊಂದಲ ಉಂಟು.
ಮತ್ತೆ ಸೂತ್ರಕಾರರು ಅನಂತ ಶಬ್ದಕ್ಕೆ ಹೀಗೇ ಅರ್ಥ ಹೇಳಿದ್ದಾರೆ. ಎಲ್ಲಿಗೆಂದರೆ ಅಂತಹ ಅನಂತ ಗುಣ ಸಂಪನ್ನನಾಗಿ ದೇವರೇ ಬಾಯಿ ಬಿಟ್ಟಿರ್ತಾನೆ, ಮೈ ಅನಂತ ಗುಣೋ ಅನಂತೇ ಗುಣತೋ ಅನಂತ ವಿಗ್ರಹೆ, ನನಗೆ ಸಿಕ್ಕಾಪಟ್ಟೆ ಗುಣ ಇದೆ, ಅನಂತ ಗುಣ ಸಂಪನ್ನ ನಾನು, ಅದಕ್ಕೆ ನನಗೆ ಅನಂತ ಅಂತ ಹೇಳಿದ್ರು ಅಂತ ದೇವರೇ ಬಾಯಿ ಬಿಟ್ಟು ಭಾಗವತದಲ್ಲಿ ಹೇಳಿದ ನಂತರ ಇನ್ ಯಾಕೆ ಗೊಂದಲ? ಹೀಗೆ ಅನಂತ ಗುಣ ಸಂಪನ್ನನಾಗಿ ಕೋಟಿ 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 ಪ್ರತಿಯೊಂದು ಕಲ್ಪದಲ್ಲಿ ಅನಾದಿ ಅನಂತ ಕಾಲದವರೆಗೆ ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅನಂತ ಪದ್ಮನಾಭ ಅನಂತ ಪದ್ಮವನ್ನ ಸೃಷ್ಟಿ ಮಾಡಿದ ಮಹಾನುಭಾವ ಅಂತಹ ಶೇಷಶಾಹಿಯಾದಂತಹ ಶೇಷನಲ್ಲಿ ಚೆನ್ನಾಗಿ ಮಲ್ಕೊಂಡಿರ್ತಾನೆ ಪರಮಾತ್ಮ. ಶೇಷ ಅಂದ್ರೆ ಅನಂತ, ಅನಂತ ಅಂದ್ರೆ ಏನು? ಅದು ಅನಂತ ರೂಪಿಯಾದ ಪರಮಾತ್ಮನ ವಿಶೇಷ ಆವೇಶಕ್ಕೆ ಒಳಗಾದವರು ಶೇಷದೇವರು. ಅವರಿಗೋಸ್ಕರ ಅವರಿಗೂ ಅನಂತ ಅಂತ ಹೆಸರು ಬಂತು. ಹೇಳ್ತಾವ್ರಲ್ಲ ಆ ಊರಿಗೆ ಅದೇ ಹೆಸರು ಬಂದ್ಬಿಡುತ್ತೆ, ಜಗನ್ನಾಥ. ಜಗನ್ನಾಥ ಊರಿಗೆ ಜಗನ್ನಾಥ ಅಂತ ಹೇಳಿದ್ರು ಅಲ್ವಾ? ಹಾಗೆ ಹೇಳಿದ್ರು ಜಗನ್ನಾಥ ಅಂದ್ರೆ ಜಗನ್ನಾಥ. ಹಾಗಾಗಿ ದೇವರ ಆಡಳಿತದಲ್ಲಿರುವಂತಹ ಈ ಪ್ರಪಂಚವನ್ನು ದೇವರು ಅಂತ ಕರೆಯುವ ಅನಂತ ರೂಪಿಯಾದ ಭಗವಂತನ ವಿಶೇಷ ಆವೇಶಕ್ಕೆ ಪಾತ್ರರಾದವರು ಶೇಷದೇವರು. ಅಲ್ಲಿ ಆರಾಮವಾಗಿ ಮಲ್ಕೊಂಡಿದ್ದಾರೆ ಪರಮ ಅಂದ್ರೆ ಅಲ್ಲಿ ಮಾತ್ರ ಚೆನ್ನಾಗಿರುವಂತ ಮಾತ್ರ ಚೆನ್ನಾಗಿದೆ ಅನಂತ ಅಂದ್ರೆ ಶೇಷದೇವರು. ಶೇಷದೇವರಲ್ಲಿ ಚೆನ್ನಾಗಿರ್ತಾನೆ, ಆರಾಮಾಗಿ ಅವನಿಗೆ ಅದು ಅಂದ್ರೆ ಅಲ್ಲೇ ಆರಾಮಾಗಿ ವಿಶ್ರಾಂತಿ ಧಾಮ. ಯಾಕೆ? ಅದರ ಅರ್ಥ ಏನು? ಗರುಡನನ್ನ ವಾಹನ ಆಗಿರುವಂತ ಅಲ್ಲಿ ಓಡಾಡ್ತಾನೆ. ಶೇಷದೇವರನ್ನು ಏನು ಮಾಡಿದ್ದಾನೆ? ವೆಡ್ಡಿಂಗ್ ಆಗಿ ಉಪಯೋಗಿಸ್ತಾನೆ. ಇದೆರಡು ಅವನಿಗೆ ಮುಖ್ಯ. ಅದರ ಅರ್ಥ ಏನು? ಗರುಡ ಗರುಡೋ ವೇದ ಪುರುಷ, ಸಕಲ ವೇದಕ್ಕೆ ಅಭಿಮಾನಿಯಾದವನು ಗರುಡ. ಹಾಗಾಗಿ ವೇದಾರೂಢನಾಗಿ ಭಕ್ತರತ್ರ ಭಗವಂತ ಬರ್ತಾನೆ. ವೇದ ವೇದ ಮುಖ್ಯ. ವೇದ ಮಾರ್ಗದಲ್ಲಿ ನಾವು ಅಂದರೆ ಗರುಡ ಭಗವಂತ ಭಕ್ತರನ್ನು ತಲುಪಲಿಕ್ಕೆ ಮಾಧ್ಯಮ ಗರುಡ. ಭಕ್ತರತ್ರ ಹೋದಾಗ ಗರುಡಾರೂಢನಾಗೇ ಬರ್ತಾರೆ. ಮಾಧ್ಯಮ ಗರುಡ ಅಂದರೆ ಏನರ್ಥ? ಗರುಡ ವೇದ ಪುರುಷ. ವೇದದ ಮೂಲಕ ಭಗವಂತ, ಗರುಡನ ಮೂಲಕ ಭಗವಂತ ಭಕ್ತರತ್ರ ಬರ್ತಾನೆ ಅಂದರೆ ವೇದದ ಮೂಲಕ, ವೇದಶಾಸ್ತ್ರದ ಮೂಲಕ ಬರ್ತಾರೆ. ಮತ್ತೆ ಶೇಷದೇವರು, ಆ ಶೇಷದೇವರು ಪಂಚರಾತ್ರ ಪ್ರವೃತ್ತೀಶ, ಪಂಚರಾತ್ರ ಆಗಮದ ಪ್ರವರ್ತಕರು, ಪಂಚರಾತ್ರ ಆಗಮದ ಜ್ಞಾನದ ಪ್ರವರ್ತಕರಾದ್ರಿಂದಾಗಿ ಪಂಚರಾತ್ರ ಆಗಮದಲ್ಲಿ ಆರಾಮವಾಗಿ ಪ್ರತಿಪಾದ್ಯನಾಗಿ ಭಗವಂತ ಇದೆ. ಅದು ಎರಡು ಬೇಕು. ಪಂಚರಾತ್ರ ಆಗಮವನ್ನು ವೇದ ಅದರಲ್ಲಿ ಅವನಿರ್ತಾನೆ ಯಾವಾಗಲೂ. ಅಂದ್ರೆ ನಾನು ಕಾಣಬೇಕಾದ್ರೆ ಅಲ್ಲಿ ಕಾಣಬೇಕು. ಒಂದೋ ವೈಕಲ್ಯನ್ನು ಕಾಣಬೇಕು, ಒಂದೋ ಗರುಡಾಸನಾಗಿ ಕಾಣಬೇಕು, ಒಂದು ಅನಂತಾಸನ ಅಂದ್ರೆ ಒಂದು ವೇದದಲ್ಲಿ ಕಾಣಿದ್ರೆ ದೇವರನ್ನ, ಒಂದು ಪಂಚರಾತ್ರ ಆಗಮದಲ್ಲಿ ಕಾಣ, ಸಾತ್ವಿಕ ಪುರಾಣದಲ್ಲಿ ಕಾಣ್ರಿ ಅಥವಾ ವೇದಶಾಸ್ತ್ರದಲ್ಲಿ ಕಾಣ್ರಿ. ಬೇರೆ ಬಿಟ್ಟು ಬೇರೆ ಕಡೆ ನೋಡಲಿಕ್ಕಿಲ್ಲ. ನೋಡಿದ್ರು ಕೂಡ ಅವನು ಸರಿಯಾಗಿ ಅವನ ದರ್ಶನ ನಮಗಾಗುವುದಿಲ್ಲ. ಅಂತಹ ಶ್ರೇಷ್ಠವಾದ ಅನಂತಶಾಹಿಯಾಗಿ ವಿಶಿಷ್ಟವಾದಂತಹ ಜಗತ್ತಿಗೆ ಭಗವಂತ ಗುಣವನ್ನು ಅಂದರೆ ಇವಾಗ ಈಗಂತೂ ಇನ್ನು ಶಾಸ್ತ್ರ ಮಾಸ್ತ್ರದಿಂದ ಇರಲಿಲ್ಲ. ಸ್ವಾಪಂ ಜಾಸ್ತಿಯಂತೆ ಶೇಷ ಅಂತ ಭಗವಂತ ಇಲ್ಲಿ ಶೇಷಶಾಹಿಯಾಗಿ ಮಲ್ಕೊಂಡಿದ್ದಾನೆ. ಮಲ್ಕೊಂಡಿದ್ದಾನೆ ನಮ್ಮ ಕಣ್ಣು ರೆಪ್ಪೆ ಮುಚ್ಚಿದ ಮಾತ್ರ, ಯೋಗನಿದ್ರೆ ಎರಡು ಕಣ್ಣು ರೆಪ್ಪೆಗಳ ಸಂಬಂಧ. ಅಲ್ಲಿ ಆರಾಮವಾಗಿ ಇದ್ದಾನೆ. ಈ ಶಾಸ್ತ್ರ ಮಾಸ್ತ್ರದ ಇನ್ನು ಹೇಳಲಿಕ್ಕೆ ಆಯಿತು ಆಯಿತು ಅಂತ ಹೇಳುವಾಗ ಭರ್ಜರಿಯಾಗಿ ಅನಂತ ಪದ್ಮನಾಭ ಭಕ್ತರಿಂದ ಸೇವೆಯನ್ನು ತಗೊಂಡು ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಇಲ್ಲಿ ನಮ್ಮ ಬಾಯರಿಯವರು ವಿಶೇಷವಾಗಿ ಅನಂತ ಪದ್ಮನಾಭನ ಮಾಡಿ ಭಗವಂತ ಭಾಗವತ